ಬರೀ ಹಂಚು ಹಾಕಿ ಮಾಡಿದ್ರು ಹಂಚು ಮಾಡಿ ಒಂದು ಸೀನ್ ತಗೊಂಡು ಹಂಚ ಅಪೀಲ್ ಮಾಡೋದಲ್ಲ ನಾಳೆ ಬಂದ ನೋಡು ಅವರು ಬರ್ಬೇಕಲ್ಲ ನಾಳೆ ಒಂದು ಲಾರಿ ಗಿರಿ ಬಸ್ ಮಾಡಿ ತೊಗರಿ ಸಲಕ್ಕ ಸಾಡೆ ಸಾತ್ ಸಾವಿರ ಕೇಳತ್ತೀವಿ ಹೈರಾಣ ಏಕ ಒಂದು ಮಾವ ದೊಡ್ಡ ಕೊಡತ್ತಿಲ್ಲ ಮಾನಿಂದ ದೇಶದಲ್ಲೇ ತೊಗರಿ ಬೆಳೆ ಬೆಳೀತಕ್ಕಂಥದ್ದು ಕಲಬುರಗಿ ಜಿಲ್ಲೆ ಇದೆ. ಕಲಬುರಗಿ ಜಿಲ್ಲೆಯ ಜನತೆಯ ತೊಗರಿ ಬೆಳೆಗಾರರ ಕಷ್ಟ ಹೆಚ್ಚಿಗಾಗಿದೆ. ರೇಟ್ 4.5 ಸಾವಿರಕ್ಕೆ ಇಳಿದಿದೆ. ಸರ್ಕಾರ ಏನಿದೆ ಮುಖ್ಯವಾಗಿ ಹೊರದೇಶದಿಂದ ಆಮದಾಗೋದನ್ನು ನಿಲ್ಲಿಸ್ರಿ, ಅದ್ರ ಮೇಲೆ 30% ಟ್ಯಾಕ್ಸ್ ಹಾಕ್ರಿ, ಅಂದ್ರೆ ಮಾತ್ರ ತೊಗರಿ ಬೆಳೆಗಾರರಿಗೆ ಬೆಲೆ ಸಿಗ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ತಾ ಇದ್ದೀವಿ. ಇದನ್ನು ನಮ್ಮ ನಿರ್ಮಲಾ ಸೀತಾರಾಮರು, ಎಚ್ ಎನ್ ಅನಂತ್ ಕುಮಾರ್ ಅವರು ಕೇಂದ್ರ ಸಚಿವರೇ ಮಾಡಬೇಕಾದಂಥ ಪ್ರಶ್ನೆ ಇದೆ ಅಂತ ಒಂದು ಮುಖ್ಯವಾದ. ಇನ್ನು ಎರಡನೇ ಬೇಡಿಕೆ ಅಂತಕ್ಕಂಥದ್ದನ್ನ ಏನು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಖರೀದಿ ಕೇಂದ್ರಗಳು ತೆರೆದಾರೆ, ಖರೀದಿ ಕೇಂದ್ರಕ್ಕೆ ಜನ ಹೋಗ್ತಾ ಇಲ್ಲ, ರೇಟ್ ಹೆಚ್ಚಿದ್ರು ಕೂಡ ಹೋಗ್ತಾ ಇಲ್ಲ, ವಿಶ್ವಾಸದ ಕೊರತೆ ಕಾಡ್ತಾ ಇದೆ. ನೀವು ಕಾನೂನುಬದ್ಧವಾಗಿ APMC ಯಾರ್ಡ್ನಲ್ಲಿ ಟೆಂಡರ್ ಹಾಕಿದರೆ ಸಮಸ್ಯೆ ಬಗೆಹರಿಯುತ್ತೆ. ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಕಾನೂನುಬದ್ಧವಾಗಿ ಕೆಲಸ ಮಾಡಿದ್ರೆ ಸರ್ಕಾರ ಮೀನು ಮೇಸೆ ಮಾಡಿದ್ರೆ ಕಳ್ಳರಿಗೆ ಅನುಕೂಲ ಆಗ್ತಾ ಇದೆ, ಮತ್ತು ರೈತರಿಗೆ ಸಂಕಟ ಇದೆ, ಅದು ಸಮಸ್ಯೆ ಬಗೆಹರಿಸಿ ಅಂತ ಕೇಳ್ತಾ ಇದ್ದೀವಿ. ಸಾಮಾನ್ಯತನ ವರದಿ ಪ್ರಕಾರ 7.5 ಸಾವಿರ ರೂಪಾಯಿ ರೇಟ್ ಕೊಡ್ರಿ ಅಂತ ಈ ಮೂರು ಬೇಡಿಕೆಗಳಿಗೆ ಒತ್ತಾಯಿಸಿ ಮುಂಜಾನೆ 7 ಗಂಟೆಗೆ ಬಸ್ ಸ್ಟ್ಯಾಂಡಿಂದ ದೊಡ್ಡ ಪ್ರಮಾಣದಲ್ಲಿ ಸೈಕಲ್ ಮೋಟರ್ ಯಾತ್ರಾ ಮಾಡ್ತಾ ಇದ್ದೀವಿ ಇಡೀ ಟೌನ್ ತುಂಬ. ಎರಡನೇದಾಗಿ ಬೆಳಗ್ಗೆ ಮಧ್ಯಾಹ್ನ 11:30 ಗಂಟೆಗೆ ಇಲ್ಲಿಂದ ಏನಿದೆ ಗಂಜಿನಿಂದ ಇದು ನಮ್ಮ DC ಆಫೀಸ್ವರೆಗೆ ರೈತರು, ವ್ಯಾಪಾರಸ್ಥರು, ಮುನೀಮರು, ಹಮಾಲರು ಎಲ್ಲ ಹಿತೈಷಿಗಳ ಕೂಡಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಪಾದಯಾತ್ರೆನ DC ಆಫೀಸ್ಗೆ ತೊಗೊಂಡೋಗ್ತೇವೆ. ಕಲಬುರಗಿ ಬಂದ ಅತ್ಯಂತ ಯಶಸ್ವಿಯಾಗಿ ನಡೆಸಬೇಕು ಅಂತ ಜಿಲ್ಲೆಯ ಜನತೆಯ ಪರವಾಗಿ ಮತ್ತು ಕಲಬುರಗಿ ನಗರದ ಜನತೆಯಲ್ಲಿ ಮಾಡ್ತಾ ಇದ್ದೀವಿ. ಆಟೋರಿಕ್ಷಾ, ಬಸ್ಸು ಎಲ್ಲ ವ್ಯವಹಾರನ ನಿಲ್ಲಿಸಿ ಬಂದ್ ಮಾಡಬೇಕು ಅಂತ ಮನವಿಯನ್ನು ಮಾಡ್ತಾ ಇದ್ದೀವಿ.